ಸೋಲಿನ ಬಳಿಕ ಸಿದ್ದು ವಿರುದ್ಧ ಗುಡುಗಿದ ಸುಧಾಕರ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಸಿದ್ದು ಕಾರಣ ಎಂದ ಮಾಜಿ ಸಚಿವ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಂತಹ ಹಾಗೆ ವೈದ್ಯಕೀಯ ಸಚಿವರಾಗಿದ್ದಂತಹ ಸುಧಾಕರ್ ತಮ್ಮ ಸೋಲಿನ ಬಳಿಕ ಸಿದ್ದರಾಮಯ್ಯ ವಿರುದ್ಧ ಹರಿಯಾಯ್ದಿದ್ದಾರೆ ತಾವು ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿಕೊಂಡಿರುವಂಥ ಕಾರಣವನ್ನು ಕೊಟ್ಟಿದ್ದಾರೆ ಯಾರೂ ಅಂದ್ಕೊಂಡಿರಲಿಲ್ಲ ಕರ್ನಾಟಕದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಅಚ್ಚರಿಯ ಫಲಿತಾಂಶಗಳು ಬರುತ್ತೆ ಅಂತ ಅಂಥದ್ರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಒಂದು ಸುಧಾಕರ್ ವಿರುದ್ಧ ಎಲ್ಲ ರೀತಿಯಲ್ಲೂ ಪ್ರಾಬಲ್ಯವನ್ನು ಹೊಂದಿದ್ದಂಥ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ರು ಇದೀಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಸಿದ್ದರಾಮಯ್ಯ ಕಾರಣ ಒಂದ್ ಕಡೆ ಸಿದ್ದರಾಮಯ್ಯ ಸಿಎಂ ಅಂತ ಅನೌನ್ಸ್ ಆಗ್ತಾ ಇದೆ ಮತ್ತೊಂದ್ ಕಡೆ ಕಳೆದ ಬಾರಿಯ ಸರ್ಕಾರ ಪತನವಾಗೋಕೆ ಸಿದ್ದರಾಮಯ್ಯ ಕಾರಣ ಅಂತ ಸುಧಾಕರ್ ಟ್ವೀಟ್ ಅನ್ನ ಮಾಡಿ ಅಚ್ಚರಿಯನ್ನು ಹುಟ್ಟಿಸಿದ್ದಾರೆ ಒಂದು ರೀತಿ ಬಾಂಬನ್ನ ಸಿಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಂತ ಸಿದ್ದರಾಮಯ್ಯ ಅವರ ಬಳಿ ನಾವು ಯಾವುದೇ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಹೋದ್ರೆ ನಮ್ಮ ಈ ಸರ್ಕಾರದಲ್ಲಿ ನನ್ನ ಕ್ಷೇತ್ರದ ಸಮಸ್ಯೆಗಳೇ ಬಗೆಹರಿಸೋಕ್ಕಾಯ್ತಾ ಇಲ್ಲ ಇನ್ನು ಬಾಕಿಯವ್ರದ್ದು ಏನು ನೋಡಲಿ ಆಗಲ್ಲ ಅಂತ ಹೇಳ್ತಾ ಇದ್ರು ಯಾವುದೇ ಸಮಸ್ಯೆಗಳಿಗೆ ಸಿದ್ದರಾಮಯ್ಯ ಅವರು ಸೂಕ್ತವಾಗಿ ಸ್ಪಂದಿಸ್ತಾ ಇರಲಿಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆವರೆಗೂ ತಡ್ಕೊಳ್ಳಿ ಆ ನಂತರದಲ್ಲಿ ಸರ್ಕಾರವನ್ನು ಪತನ ಮಾಡಿ ಹೇಗಾದರೂ ಮಾಡಿ ಸ್ವಂತ ಬಲದ ಮೇಲೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಲೆಕ್ಕಾಚಾರವನ್ನು ನಡೆಸಿದರು ಆದರೆ ಆ ಕೆಲಸವನ್ನು ಬಿ ಜೆ ಪಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ನಮಗೆಲ್ಲ ಅವಕಾಶವನ್ನು ಕೊಡ್ತು ಕಾಂಗ್ರೆಸ್ಸನ್ನು ತೊರೆಯೋಕೆ ಹಾಗೆಯೇ ಸಿದ್ದರಾಮಯ್ಯ ಅಂದರೆ ಸಮ್ಮಿಶ್ರ ಸರ್ಕಾರ ಪತನವಾಗೋಕೆ ಸಿದ್ದರಾಮಯ್ಯ ಕಾರಣ ಅಂತ ಸಚಿವ ಮಾಜಿ ಸಚಿವ ಸುಧಾಕರ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಅಷ್ಟಕ್ಕೂ ಆ ಟ್ವೀಟಲ್ಲಿ ಏನಂದ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮನ್ನು ನಂಬಿದ ಕಾರ್ಯಕರ್ತರನ್ನು ಮುಖಂಡರನ್ನು ಉಳಿಸಿಕೊಳ್ಳಲು ದೊಡ್ಡ ರಿಸ್ಕ್ ತೆಗೆದುಕೊಂಡು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಜನರಿಂದ ಆರಿಸಿ ಬಂದು ಮಂತ್ರಿಗಳಾದವು ನಮ್ಮ ನಡೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಪ್ರೇರಣೆ ಪರೋಕ್ಷ ಅಥವಾ ಅಪರೋಕ್ಷ ಪಾತ್ರ ಇಲ್ಲವೆಂದು ಸಿದ್ದರಾಮಯ್ಯನವರು ನಿರಾಕರಿಸಲು ಸಾಧ್ಯವೇ ಹಂಗಾರೆ ನಮ್ಮ ನಡೆಗೆ ಅವರ ನೇರ ಪಾತ್ರ ಅಲ್ಲಿಲ್ಲ ಅಂದರೂ ಕೂಡ ಪರೋಕ್ಷವಾದ ಪಾತ್ರ ಇತ್ತು ಅನ್ನೋದನ್ನು ತಳ್ಳಿ ಹಾಕೋಕ್ಕೆ ಸಾಧ್ಯವೇ ನಾವೆಲ್ಲ ಕಾಂಗ್ರೆಸ್ಸನ್ನು ತೆಚ್ಚೋಕ್ಕೆ ಕಾರಣ ಅವರೇ ಅವರಿಂದಲೇ ಸರ್ಕಾರ ಪತನ ಆಗಿದ್ದು ಸಮ್ಮಿಶ್ರ ಸರ್ಕಾರ ಅಂತ ಎಸ್ ಏನೇ ಆದರೂ ಕೂಡ ಸುಧಾಕರ್ ಸೋಲಿನ ಬಳಿಕ ಸಿದ್ದರಾಮಯ್ಯ ಅವರದ ಗುಡುಗಿದ್ದಾರೆ ಆದರೆ ಸಿದ್ದರಾಮಯ್ಯ ಇದೀಗ ಪ್ರಚಂಡ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಪ್ರಮಾಣ ವಚನ ಸ್ವೀಕರಿಸೋಕೆ ಸಜ್ಜಾಗ್ತಿದ್ದಾರೆ ಎಸ್ ವೀಕ್ಷಕರೇ ಸಿದ್ದಾಕರ್ ಆರೋಪದ ಬಗ್ಗೆ ಟ್ವೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು